ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜೀವ್ ಗಾಂಧಿ ಪಂಚಾಯತ್ ಫೆಲೋಶಿಪ್ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಚಾಲನೆಯನ್ನ ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ಇಂದು ದೇಶದಲ್ಲಿ 18 ವಯಸ್ಸಿಗೆ ನಾವು ಮತವನ್ನ ಹಾಕ್ತೀವಿ ಅನ್ನೋದಾದ್ರೆ ಇದು ಅವರ ಕೊಡುಗೆ ಅಂತ ಅವರನ್ನ ನೆನಪಿಸಿಕೊಂಡಿದ್ದಾರೆ. ರಾಜೀವ್ ಗಾಂಧಿ ಬಗ್ಗೆ ಸಾಕಷ್ಟು ಮಾತುಗಳನ್ನಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಜೊತೆಗೆ ಈ ರಾಜ್ ಪಂಚಾಯತ್ ಅಂತ ಏನ್ ಬರುತ್ತೆ ಈ ಬಗ್ಗೆ ಕೂಡ ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ. ಬನ್ನಿ ಹಾಕಾದ್ರೆ ಯಾವ ರೀತಿ ಇತ್ತು ಅವರ ಭಾಷಣ ಅಥವಾ ಅವರ ಮಾತುಕತೆ ಅನ್ನೋದನ್ನ ನೋಡೋಣ. ನಮ್ಮ ದೇಶಕ್ಕೆ ಹೊಸದಾಗಿ ಕನಸನ್ನು ಕಂಡಿರ್ತಕ್ಕಂಥ ಮಾಜಿ ಅಂದರೆ ದಿವಂಗತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರ ಜನ್ಮದಿನಾಚರಣೆ, ಜೊತೆಗೆ ಈ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಅತ್ಯಂತ ಜನಪರ ಮತ್ತು ಬಡವರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಂದರೆ ಹೆಸರಾಗಿರ್ತಕ್ಕಂಥ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಅಂಗವಾಗಿ ನಾವು ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಜೀವ್ ಗಾಂಧಿ ಫೆಲೋಶಿಪ್ ಪ್ರೋಗ್ರಾಮ್ ಅನ್ನ ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. ನಮ್ಮ ದೇಶ ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಗುರುತಿಸಬೇಕು ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಭವಿಷ್ಯವನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅವರು. ಅವರು ಪ್ರಧಾನಮಂತ್ರಿ ಆದಾಗ ಇಡೀ ವಿಶ್ವ ಇವತ್ತು ಭಾರತ ದೇಶದ ಕಡೆಗೆ ನೋಡ್ತಾ ಇದೆ. ಏನಂದ್ರೆ ಒನ್ ಯಂಗ್ ಪ್ರೈಮ್ ಮಿನಿಸ್ಟರ್ ಇಸ್ ಗೋಯಿಂಗ್ ಟು ಚೇಂಜ್ ದ ಹಿಸ್ಟ್ರಿ ಆಫ್ ದ ಇಂಡಿಯಾ ಅಂತ ಹೇಳಿ ಒಂದು ಬಹಳ ದೊಡ್ಡ ನಿರೀಕ್ಷೆ ಇವತ್ತು ನಮ್ಮ ದೇಶದ ಮೇಲೆ ಇತ್ತು. ಅದೇ ಒಂದು ರೀತಿಯಲ್ಲಿ ರಾಜೀವ್ ಗಾಂಧಿ ಅವರು ಬಹಳಷ್ಟು ಬದಲಾವಣೆಗಳನ್ನು ಈ ದೇಶದಲ್ಲಿ ತರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿದ್ರು. ಅವರು ಅನೇಕ ಕೆಲಸಗಳನ್ನು ಮಾಡಿದ್ರು, ಅದರಲ್ಲಿ ಬಹಳ ಜನರಿಗೆ ಅದು ಜನರ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ 2-3 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೆ. ಮೊದಲನೇದು, ಈ ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಅಂತಕ್ಕಂಥ ಸಂಸ್ಕೃತಿಯನ್ನ ತೆಗೆದುಹಾಕಿ ಆಂಟಿ ಡಿಫೆಕ್ಷನ್ ಲಾ ಅನ್ನ ತಂದು ರಾಜಕೀಯದಲ್ಲಿ ಸ್ಥಿರತೆ ತಂದಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅವರು. ಎರಡನೇದು, ಈ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನ ಪ್ರೋತ್ಸಾಹ ಕೊಟ್ಟು ಇವತ್ತು ನಮ್ಮ ದೇಶ ಮಾಹಿತಿ ತಂತ್ರಜ್ಞಾನದಲ್ಲಿ ಇಡೀ ವಿಶ್ವದಲ್ಲೇ ಬಹಳ ಉನ್ನತ ಸ್ಥಾನವನ್ನು ಹೊಂದಿದೆ ಮತ್ತು ನಮ್ಮ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಆಗಲಿಕ್ಕೆ ಇವತ್ತು ರಾಜೀವ್ ಗಾಂಧಿ ಅವರು ಹಾಕಿರ್ತಕ್ಕಂಥ ಬುನಾದಿ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಬೋದು. ಮತ್ತು ಮೂರನೇದು, ಬಹಳ ಪ್ರಮುಖವಾಗಿ ಇವತ್ತು ರಾಜೀವ್ ಗಾಂಧಿ ಅವರು ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಇರಬೇಕು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಅಧಿಕಾರ ದೆಹಲಿಯಲ್ಲಿ ಬೆಂಗಳೂರಲ್ಲಿ ಕುಳಿತಿರ್ತಕ್ಕಂಥ ನಾಯಕರ ಕೈಯಲ್ಲಲ್ಲ, ಅಧಿಕಾರ ಇವತ್ತು ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ನಾಯಕರ ಕೈಯಲ್ಲಿ ನಾವು ಅಧಿಕಾರ ಕೊಟ್ಟರೆ ಮಾತ್ರ ದೇಶದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಂಬಿದವರು ರಾಜೀವ್ ಗಾಂಧಿ ಅವರು. ಅದಕ್ಕಾಗಿಯೇ ಇವತ್ತು 73rd 74th ಅಮೆಂಡ್ಮೆಂಟ್ ಅನ್ನ ತಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅವರು ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಬೋದು. ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಕೈಯಲ್ಲಿ ಕೊಡಬೇಕು, ಮಹಿಳೆಯರ ಕೈಯಲ್ಲಿ ಕೊಟ್ಟಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದೃಢ ಸಂಕಲ್ಪ ರಾಜೀವ್ ಗಾಂಧಿ ಅವರು. ಇವತ್ತು ನಾವು ನಮ್ಮ ಸರ್ಕಾರ ಯಾವಾಗ ಈ ರಾಜ್ಯದಲ್ಲಿದೆ ನಾವು ಅಧಿಕಾರದ ವಿಕೇಂದ್ರೀಕರಣದ ಪರವಾಗಿರ್ತಕ್ಕಂಥವು. ಆದ ನಂತರ ಅದೇ ಮಾದರಿಯಲ್ಲಿ ನಮ್ಮ ಸಂವಿಧಾನದ 73ನೇ ತಿದ್ದುಪಡಿ 93ನಲ್ಲಿ ಆದ ನಂತರ ನಾವೇ ಕರ್ನಾಟಕ ರಾಜ್ಯ ಒಂದು ಫಸ್ಟ್ ಸ್ಟೇಟ್ ಟು ಬ್ರಿಂಗ್ ಒಂದು ಕಾನೂನು, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ. ಅದರಲ್ಲಿ ಹಲವಾರು ಪ್ರೋಗ್ರೆಸಿವ್ ಮೆಷರ್ಸ್ ಇತ್ತು. 3-tier ಪಂಚಾಯತ್ ರಾಜ್ ಸಿಸ್ಟಮ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ 33% ಮಹಿಳೆಯರಿಗೆ ಮೀಸಲಾತಿ ಆಗ ತಂದಿತ್ತು. ಆದ ನಂತರ ಕೂಡ ಹಲವಾರು ಅಮೆಂಡ್ಮೆಂಟ್ಸ್ ಬಂದಿದೆ ನಮ್ಮ ಕಾಯ್ದೆಯಲ್ಲಿ. 2010ನಲ್ಲಿ ನಾವು ಅಮೆಂಡ್ಮೆಂಟ್ ಮಾಡಿದ ಮೇಲೆ
50% ಮೀಸಲಾತಿ ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ ನಾವು 2010 ಅಮೆಂಡ್ಮೆಂಟ್ನಲ್ಲಿ ನಾವು ತಂದಿದ್ದೀವಿ. ಈಗ ವಿಕೇಂದ್ರೀಕರಣ ವ್ಯವಸ್ಥೆ ಈಗ 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಸರ್. ಈಗ ಆ ವ್ಯವಸ್ಥೆಯನ್ನು ಇನ್ನೂ ಬಲವರ್ಧನೆ ಮಾಡೋದಕ್ಕೆ, ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಜನರಿಗೆ ಯಾವ ಸೇವೆ ಕೊಡುತ್ತೆ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಪಂಚತಂತ್ರ ಕ್ಯೂ ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ತಂದಿದ್ದೀವಿ. ನಾವು ಹಲವಾರು ನ್ಯೂ ಮೆಷರ್ಸ್ ತಗೊಂಡಿದ್ದೀವಿ. ಆ ಮೆಷರ್ಸ್ನಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಸ್ ಅಂತ ಪ್ರತಿಯೊಂದು ತಾಲೂಕಿಗೆ ನಾವು ಒಂದು ಬ್ರೈಟ್ ಯಂಗ್ ಪರ್ಸನ್ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ತರಬೇತಿ ಕೊಟ್ಟು ಅವರು ಆ ತಾಲೂಕಿನ ಅಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ವಿಸಿಟ್ ಮಾಡಿ ಅವರು ಫೆಸಿಲಿಟೇಟ್ ಮಾಡಿ ಅವರು ಆ ತಾಲೂಕಿನ ಗ್ರಾಮ ಪಂಚಾಯತ್ ಸರ್ವಿಸ್ ಡೆಲಿವರಿ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ನಾವು ಲಾಂಚ್ ಮಾಡಿದ್ದೀವಿ ಸರ್. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕದಲ್ಲಿ 51 ತಾಲೂಕಿನಲ್ಲಿ ನಾವು 44 ಜನ ಸೆಲೆಕ್ಟ್ ಮಾಡಿದ್ದೀವಿ. ಒಂದು ಹೈಲಿ ರಿಗರಸ್ ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ ಅವರು ಬಂದಿದ್ದಾರೆ. ಅವರು ಈಗ ಈ ಟ್ರೈನಿಂಗ್ ತಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಮುಂದೆ 2 ವರ್ಷಕ್ಕೆ ಅವರು ಇದೇ ತಾಲೂಕುಗಳಲ್ಲಿ ವರ್ಕ್ ಮಾಡಿ ಆ ಗ್ರಾಮ ಪಂಚಾಯತ್ದು ಸರ್ವಿಸ್ ಡೆಲಿವರಿ, ಇ ಗವರ್ನೆನ್ಸ್, ಗವರ್ನೆನ್ಸ್ ಇನಿಷಿಯೇಟಿವ್ಸ್, ಬಡವರಿಗೆ ಸೇವೆ ಮಾಡೋದು ಅದೆಲ್ಲ ಬಲವರ್ಧನೆ ಮಾಡೋದಕ್ಕೆ ಅವರು ವರ್ಕ್ ಮಾಡ್ತಾರೆ. ಈ ಕಾರ್ಯಕ್ರಮದ ಮೂಲಕ ವಿ ಹೋಪ್ ದಟ್ ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ನಲ್ಲಿ ಗ್ರಾಮ ಪಂಚಾಯತ್ ಸರ್ವಿಸ್ ಡೆಲಿವರಿ ಇನ್ನೂ ಹೆಚ್ಚು ಇಂಪ್ರೂವ್ ಆಗ್ತದೆ ಮತ್ತು ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆ ಕೂಡ ಇನ್ನೂ ಹೆಚ್ಚು ಇಂಪ್ರೂವ್ ಆಗಿ ಪಬ್ಲಿಕ್ಗೆ ಸರ್ವಿಸ್ ಕೊಡೋದಕ್ಕೆ ಇದೊಂದು ನಮ್ಮ ಇಲಾಖೆಯ ಇನಿಷಿಯೇಟಿವ್ ಸರ್. ಮತ್ತೊಮ್ಮೆ ತಮಗೆ ಬೆಂಗಳೂರಿಂದ ಬಂದು ಈ ಕಾರ್ಯಕ್ರಮದಲ್ಲಿ ತಾವು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮ ಇಡೀ ಇಲಾಖೆಗೆ ಬಹಳ ಹೆಮ್ಮೆಯ ವಿಷಯ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಇನ್ಸ್ಪಿರೇಷನ್ ಕೊಡುತ್ತೆ. ತಮಗೆ ಇದಕ್ಕಾಗಿ ವಂದಿಸುತ್ತಾ ನನ್ನ ಮಾತು ನಮಸ್ಕಾರ. ಮತ್ತು ನಮ್ಮ ದೇಶಕ್ಕೆ ಹೊಸದಾಗಿ ಕನಸನ್ನು ಕಂಡಿರ್ತಕ್ಕಂಥ ಮಾಜಿ ಅಂದರೆ ದಿವಂಗತ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರ ಜನ್ಮದಿನಾಚರಣೆ ಜೊತೆಗೆ ಈ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಅತ್ಯಂತ ಜನಪರ ಮತ್ತು ಬಡವರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಎಂದೇ ಹೆಸರಾಗಿರ್ತಕ್ಕಂಥ ದೇವರಾಜ ಅರಸವರ ಜನ್ಮದಿನಾಚರಣೆ ಅಂಗವಾಗಿ ನಾವು ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಜೀವ್ ಗಾಂಧಿ ಫೆಲೋಶಿಪ್ ಪ್ರೋಗ್ರಾಮನ್ನು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. ನಮ್ಮ ದೇಶ ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಗುರುತಿಸಬೇಕು ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು. ಅವರು ಪ್ರಧಾನಮಂತ್ರಿ ಆದಾಗ ಇಡೀ ವಿಶ್ವ ಇವತ್ತು ಭಾರತ ದೇಶದ ಕಡೆಗೆ ನೋಡ್ತಾ ಇದೆ. ಏನಂದರೆ ಒನ್ ಯಂಗ್ ಪ್ರೈಮ್ ಮಿನಿಸ್ಟರ್ ಇಸ್ ಗೋಯಿಂಗ್ ಟು ಚೇಂಜ್ ದ ಹಿಸ್ಟ್ರಿ ಆಫ್ ದ ಇಂಡಿಯಾ ಅಂತ ಹೇಳಿ ಒಂದು ಭಾಳ ದೊಡ್ಡ ನಿರೀಕ್ಷೆ ಇವತ್ತು ನಮ್ಮ ದೇಶದ ಮೇಲೆ ಇತ್ತು. ಅದೇ ಒಂದು ರೀತಿಯಲ್ಲಿ ರಾಜೀವ್ ಗಾಂಧಿಯವರು ಭಾಳಷ್ಟು ಬದಲಾವಣೆಗಳನ್ನು ಈ ದೇಶದಲ್ಲಿ ತರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿದರು. ಅವರು ಅನೇಕ ಕೆಲಸಗಳನ್ನು ಮಾಡಿದರು, ಅದರಲ್ಲಿ ಬಹಳ ಜನರಿಗೆ ಅದು ಜನರ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ 2-3 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೆ. ಮೊದಲನೇದು, ಈ ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಅಂತಕ್ಕಂಥ ಸಂಸ್ಕೃತಿಯನ್ನು ತೆಗೆದುಹಾಕಿ ಆಂಟಿ ಡಿಫೆಕ್ಷನ್ ಲಾ ಅನ್ನು ತಂದು ರಾಜಕೀಯದಲ್ಲಿ ಸ್ಥಿರತೆ ತಂದಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು. ಎರಡನೇದು, ಈ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಪ್ರೋತ್ಸಾಹ ಕೊಟ್ಟು ಇವತ್ತು ನಮ್ಮ ದೇಶ ಮಾಹಿತಿ ತಂತ್ರಜ್ಞಾನದಲ್ಲಿ ಇಡೀ ವಿಶ್ವದಲ್ಲೇ ಬಹಳ ಉನ್ನತ ಸ್ಥಾನ ಹೊಂದಿದೆ ಮತ್ತು ನಮ್ಮ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಆಗಲಿಕ್ಕೆ ಇವತ್ತು ರಾಜೀವ್ ಗಾಂಧಿಯವರು ಹಾಕಿರ್ತಕ್ಕಂಥ ಬುನಾದಿ ಅಂತಕ್ಕಂಥದ್ದು ನಾವು ಹೆಮ್ಮೆ ಅಂತ ಹೇಳ್ಬೋದು. ಮತ್ತು ಮೂರನೇದು, ಬಹಳ ಪ್ರಮುಖವಾಗಿ ಇವತ್ತು ರಾಜೀವ್ ಗಾಂಧಿಯವರು ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಇರಬೇಕು,
ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಅಧಿಕಾರ ದೆಹಲಿಯಲ್ಲಿ ಬೆಂಗಳೂರಲ್ಲಿ ಕುಳಿತಿರ್ತಕ್ಕಂಥ ನಾಯಕರ ಕೈಯಲ್ಲಲ್ಲ. ಅಧಿಕಾರ ಇವತ್ತು ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ನಾಯಕರ ಕೈಯಲ್ಲಿ ನಾವು ಅಧಿಕಾರ ಕೊಟ್ಟರೆ ಮಾತ್ರ ದೇಶದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಂಬಿದವರು ರಾಜೀವ್ ಗಾಂಧಿಯವರು. ಅದಕ್ಕಾಗಿಯೇ ಇವತ್ತು 73rd 74th ಅಮೆಂಡ್ಮೆಂಟ್ ಅನ್ನು ತಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಬೋದು. ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಕೈಯಲ್ಲಿ ಕೊಡಬೇಕು, ಮಹಿಳೆಯರ ಕೈಯಲ್ಲಿ ಕೊಟ್ಟಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದೃಢ ಸಂಕಲ್ಪ ರಾಜೀವ್ ಗಾಂಧಿಯವರದ್ದು. ಇವತ್ತು ಅದು ನಾವು ನಮ್ಮ ಸರ್ಕಾರ ಯಾವಾಗ ಈ ರಾಜ್ಯದಲ್ಲಿದೆ ನಾವು ಅಧಿಕಾರದ ವಿಕೇಂದ್ರೀಕರಣದ ಪರವಾಗಿರ್ತಕ್ಕಂಥವು. ಆದ ನಂತರ ಅದೇ ಮಾದರಿಯಲ್ಲಿ ನಮ್ಮ ಸಂವಿಧಾನದ 73ನೇ ತಿದ್ದುಪಡಿ 93ನಲ್ಲಿ ಆದ ನಂತರ ನಾವೇ ಕರ್ನಾಟಕ ರಾಜ್ಯ ಒಂದು ಫಸ್ಟ್ ಸ್ಟೇಟ್ಸ್ ಟು ಬ್ರಿಂಗ್ ಒಂದು ಕಾನೂನು, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ. ಅದರಲ್ಲಿ ಹಲವಾರು ಪ್ರೋಗ್ರೆಸಿವ್ ಮೆಷರ್ಸ್ ಇತ್ತು. 3-tier ಪಂಚಾಯತ್ ರಾಜ್ ಸಿಸ್ಟಮ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ 33% ಮಹಿಳೆಯರಿಗೆ ಮೀಸಲಾತಿ ಯಾವಾಗ ತಂದಿತ್ತು. ಆದ ನಂತರ ಕೂಡ ಹಲವಾರು ಅಮೆಂಡ್ಮೆಂಟ್ಸ್ ಬಂದಿದೆ ನಮ್ಮ ಕಾಯ್ದೆಯಲ್ಲಿ. 2010ನಲ್ಲಿ ನಾವು ಅಮೆಂಡ್ಮೆಂಟ್ ಮಾಡಿದ್ಮೇಲೆ 50% ಮೀಸಲಾತಿ ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ ನಾವು 2010 ಅಮೆಂಡ್ಮೆಂಟ್ನಲ್ಲಿ ನಾವು ತಂದಿದ್ದೀವಿ. ಈಗ ವಿಕೇಂದ್ರೀಕರಣ ವ್ಯವಸ್ಥೆ ಈಗ 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಸರ್. ಈಗ ಆ ವ್ಯವಸ್ಥೆಯನ್ನು ಇನ್ನೂ ಬಲವರ್ಧನೆ ಮಾಡೋದಕ್ಕೆ, ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಜನರಿಗೆ ಯಾವ ಸೇವೆ ಕೊಡುತ್ತೆ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಪಂಚತಂತ್ರ 2 ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ತಂದಿದ್ದೀವಿ. ನಾವು ಹಲವಾರು ನ್ಯೂ ಮೆಷರ್ಸ್ ತಗೊಂಡಿದ್ದೀವಿ. ಆ ಮೆಷರ್ಸ್ನಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಸ್ ಅಂತ ಪ್ರತಿಯೊಂದು ತಾಲೂಕಿಗೆ ನಾವು ಒಂದು ಬ್ರೈಟ್ ಯಂಗ್ ಪರ್ಸನ್ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ತರಬೇತಿ ಕೊಟ್ಟು ಅವರು ಆ ತಾಲೂಕಿನ ಅಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ವಿಸಿಟ್ ಮಾಡಿ ಅವರು ಫೆಸಿಲಿಟೇಟ್ ಮಾಡಿ ಅವರು ಆ ತಾಲೂಕಿನ ಗ್ರಾಮ ಪಂಚಾಯತ್ ಸರ್ವಿಸ್ ಡೆಲಿವರಿ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ನಾವು ಲಾಂಚ್ ಮಾಡಿದ್ದೀವಿ ಸರ್. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕದಲ್ಲಿ 51 ತಾಲೂಕಿನಲ್ಲಿ ನಾವು 44 ಜನ ಸೆಲೆಕ್ಟ್ ಮಾಡಿದ್ದೀವಿ. ಒಂದು ಹೈಲಿ ರಿಗರಸ್ ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ ಅವರು ಬಂದಿದ್ದಾರೆ. ಅವರು ಈಗ ಈ ಟ್ರೈನಿಂಗ್ ತಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಮುಂದೆ 2 ವರ್ಷಕ್ಕೆ ಅವರು ಇದೇ ತಾಲೂಕುಗಳಲ್ಲಿ ವರ್ಕ್ ಮಾಡಿ ಆ ಗ್ರಾಮ ಪಂಚಾಯತ್ದು ಸರ್ವಿಸ್ ಡೆಲಿವರಿ, ಇ ಗವರ್ನೆನ್ಸ್, ಗವರ್ನೆನ್ಸ್ ಇನಿಷಿಯೇಟಿವ್ಸ್, ಬಡವರಿಗೆ ಸೇವೆ ಮಾಡೋದು ಅದೆಲ್ಲ ಬಲವರ್ಧನೆ ಮಾಡೋದಕ್ಕೆ ಅವರು ವರ್ಕ್ ಮಾಡ್ತಾರೆ. ಈ ಕಾರ್ಯಕ್ರಮದ ಮೂಲಕ ವಿ ಹೋಪ್ ದಟ್ ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ನಲ್ಲಿ ಗ್ರಾಮ ಪಂಚಾಯತ್ ಸರ್ವಿಸ್ ಡೆಲಿವರಿ ಇನ್ನೂ ಹೆಚ್ಚು ಇಂಪ್ರೂವ್ ಆಗ್ತದೆ ಮತ್ತು ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆ ಕೂಡ ಇನ್ನೂ ಹೆಚ್ಚು ಇಂಪ್ರೂವ್ ಆಗಿ ಪಬ್ಲಿಕ್ಗೆ ಸರ್ವಿಸ್ ಕೊಡೋದಕ್ಕೆ ಇದೊಂದು ನಮ್ಮ ಇಲಾಖೆಯ ಇನಿಷಿಯೇಟಿವ್ ಸರ್. ಮತ್ತೊಮ್ಮೆ ತಮಗೆ ಬೆಂಗಳೂರಿಂದ ಬಂದು ಈ ಕಾರ್ಯಕ್ರಮದಲ್ಲಿ ತಾವು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮ ಇಡೀ ಇಲಾಖೆಗೆ ಬಹಳ ಹೆಮ್ಮೆಯ ವಿಷಯ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಇನ್ಸ್ಪಿರೇಷನ್ ಕೊಡುತ್ತೆ. ತಮಗೆ ಇದಕ್ಕಾಗಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.